ನಮಸ್ಕಾರ ಸ್ನೇಹಿತರೆ ಎಲ್ಲರಿಗೂ ಮಹಾವಾಹಿನಿಗೆ ಪ್ರೀತಿಯ ಸ್ವಾಗತ ಸಂಪೂರ್ಣ ಶಿವ ಮಹಾಪುರಾಣದಲ್ಲಿನ ಕೋಟಿರುದ್ರ ಸಂಹಿತೆಯ ಭಾಗದಲ್ಲಿ ಬರುವ ಕೇದಾರೇಶ್ವರ ಮತ್ತು ರಾಮೇಶ್ವರ ಜ್ಯೋತಿರ್ಲಿಂಗಗಳ ಬಗ್ಗೆ ಹೇಳುತ್ತೇನೆ ಹಿಂದೆ ನಾರಾಯಣ ಧರ್ಮರಾಜನಿಗೆ ನರ ಮತ್ತು ನಾರಾಯಣರೆಂಬ ರೂಪದಲ್ಲಿ ಪುತ್ರನಾಗಿ ಜನಿಸಿದನು ಬದರಿಕಾವನದಲ್ಲಿ ನರ ನಾರಾಯಣರು ತಪಸ್ಸನ್ನು ಆಚರಿಸುತ್ತಿದ್ದರು ಅವರು ಪ್ರತಿನಿತ್ಯವೂ ಪಾರ್ಥಿವ ಲಿಂಗಾರ್ಚನೆಯನ್ನು ಮಾಡುತ್ತಿದ್ದರು ಅವರಿಬ್ಬರ ಆರಾಧನೆಯ ಸಮಯದಲ್ಲಿ ರುದ್ರನು ಪ್ರತ್ಯಕ್ಷನಾಗುತ್ತಿದ್ದನು ಒಂದು ದಿನ ಅವರ ಅರ್ಚನೆಯ ನಂತರ ಏನಾದರೂ ವರವನ್ನು ಕೋರಿಕೋ ಎಂದನು ಅದಕ್ಕಾಗಿ ಅವರು ಶಿವನನ್ನು ಅಲ್ಲೇ ನೆಲೆಸುವಂತೆ ಬೇಡಿಕೊಂಡರು ಅವರ ಬಯಕೆಯಂತೆ ಶಿವನು ಹಿಮಶಿಖರಾಗ್ರ ಸ್ಥಿತವಾದ ಕೇದಾರಖಂಡದಲ್ಲಿ ಕೇದಾರೇಶ್ವರ ಜ್ಯೋತಿರ್ಲಿಂಗದ ರೂಪದಲ್ಲಿ ನೆಲೆಸಿದನು ಪಾಂಡವರ ಮಹಾಪ್ರಸ್ಥಾನದ ಸಮಯದಲ್ಲಿ ಅವರನ್ನು ಪರೀಕ್ಷಿಸಲೆಂದು ಶಿವನು ಕೋಣದ ರೂಪದಲ್ಲಿ ಓಡಲಾರಂಭಿಸಿದನು ಶಿವಲೀಲೆಯನ್ನು ಗುರುತಿಸಿದ ಪಾಂಡವರು ಶಿವನು ಅದೇ ಸ್ಥಳದಲ್ಲಿಯೇ ಶಾಶ್ವತವಾಗಿ ನಿಲ್ಲಬೇಕೆಂಬ ಉದ್ದೇಶದಿಂದ ಆ ಮಾಯಾ ಜಂತುವನ್ನು ಹಿಡಿದು ಕಟ್ಟಲು ನಾಲ್ಕು ದಿಕ್ಕಿನಲ್ಲಿ ಎಳೆದಿದ್ದರಿಂದ ಅದು ಮೂರು ಭಾಗಗಳಾಗಿ ಬೇರ್ಪಟ್ಟಿತು ಅದರ ಶಿರೋಭಾಗವು ನಯಪಾಲ ಅಂದರೆ ನೇಪಾಳದಲ್ಲಿ ಬಿದ್ದು ಲಿಂಗರೂಪವನ್ನು ತಾಳಿತು ಪಾದಗಳು ಕೇದಾರ ಮಾರ್ಗದಲ್ಲಿರುವ ಉನ್ನತ ಪ್ರದೇಶದಲ್ಲಿ ಬಿದ್ದು ತುಂಗನಾಥೇಶ್ವರ ಲಿಂಗವಾಗಿ ಪ್ರಸಿದ್ಧಿಯನ್ನು ಪಡೆಯಿತು ಪೃಷ್ಠಭಾಗವು ಅಲ್ಲೇ ಉಳಿಯಿತು ಅದು ಕೇದಾರೇಶ್ವರ ಜ್ಯೋತಿರ್ಲಿಂಗವಾಗಿ ಆವಿರ್ಭವಿಸಿತು ಆ ಕೇದಾರೇಶ್ವರನನ್ನು ಪೂಜೆ ಮಾಡುವವರು ಅಲ್ಲಿ ಒಂದು ಕೈಬಳೆಯನ್ನು ಸಮರ್ಪಿಸಬೇಕೆಂದಿದೆ ಸರ್ವ ಬಯಕೆಗಳನ್ನು ಸತ್ವರವಾಗಿ ತೀರಿಸುವ ಸ್ವಾಮಿಯೇ ಈ ಕೇದಾರೇಶ್ವರ ಜ್ಯೋತಿರ್ಲಿಂಗ ಇನ್ನು ರಾಮೇಶ್ವರ ಬಗ್ಗೆ ಹೇಳುವುದಾದರೆ ರಾವಣನ ಸಂಹಾರಕ್ಕಾಗಿ ನಾರಾಯಣ ಶ್ರೀರಾಮನಾಗಿ ಮಾನವ ರೂಪದಲ್ಲಿ ಅವತರಿಸಿದನು ಜನಕ ಮಹಾರಾಜನ ಮಗಳಾದ ಸೀತೆಯನ್ನು ವಿವಾಹವಾದನು ತಂದೆಯ ಆಜ್ಞೆಯಂತೆ ತಾನು ಅರಣ್ಯವಾಸಕ್ಕೆ ಹೋಗುವಾಗ ತನ್ನ ಪತ್ನಿಯನ್ನೂ ಸಹ ಕರೆದುಕೊಂಡು ಹೋದನು ಅಲ್ಲಿ ರಾವಣನು ಸೀತೆಯನ್ನು ಅಪಹರಿಸಿದನು ಆಗ ಆಂಜನೇಯನ ಸಹಾಯದಿಂದ ಸೀತಾಮಾತೆಯನ್ನು ಹುಡುಕಿ ರಾವಣನ ಮೇಲೆ ಯುದ್ಧ ಮಾಡಿ ಅವನನ್ನು ಸಾಯಿಸಿ ಸೀತೆಯನ್ನು ಸೆರೆಯಿಂದ ಬಿಡಿಸಿಕೊಂಡು ಬಂದನು ಈ ವಿಷಯವನ್ನು ಭಾರತೀಯರೆಲ್ಲರೂ ತಿಳಿದಿರುವಂತಹದ್ದೇ ಆದರೆ ರಾವಣನ ಸಂಹಾರದಿಂದ ಶ್ರೀರಾಮನಿಗೆ ಬ್ರಹ್ಮಹತ್ಯಾದೋಷವು ಅಂಟಿಕೊಂಡಿತು ಕಾರಣ ರಾವಣನು ಬ್ರಾಹ್ಮಣ ಈ ಹತ್ಯಾದೋಷವನ್ನು ನಿವಾರಿಸಿಕೊಳ್ಳಲು ಶ್ರೀರಾಮನು ಶಿವಾರ್ಚನೆಯೇ ತರುಣೋಪಾಯವೆಂದು ಭಾವಿಸಿ ಅದೇ ಸಮುದ್ರ ತೀರದಲ್ಲಿಯೇ ಪಾರ್ಥಿವಲಿಂಗವನ್ನು ಅರ್ಚನೆ ಮಾಡಿದನು ಶ್ರೀರಾಮನ ಭಕ್ತಿಗೆ ಶಿವನು ಪ್ರತ್ಯಕ್ಷನಾಗಿ ನಿನಗೇನು ವರಬೇಕು ಕೋರಿಕೋ ಎಂದನು ಅದಕ್ಕೆ ಶ್ರೀರಾಮನು ಸ್ವಾಮಿ ನಾನು ಬ್ರಹ್ಮಹತ್ಯಾದೋಷವನ್ನು ಅಂಟಿಸಿಕೊಂಡಿದ್ದೇನೆ ಅದನ್ನು ನಿವಾರಿಸಬೇಕು ಎಂದನು ಆಗ ಶಿವನು ತನ್ನ ಜಡೆಯಲ್ಲಿದ್ದ ಗಂಗಾಜಲವನ್ನು ಸಂಪ್ರೋಕ್ಷಿಸಿ ಪಾಪವನ್ನು ಕಳೆದನು ನಂತರ ಶ್ರೀರಾಮನು ಶಿವನನ್ನು ಅಲ್ಲೇ ನೆಲೆಸುವಂತೆ ಕೋರಿದನು ಶಿವನು ಅನುಗ್ರಹಿಸಿ ಆ ಪಾರ್ಥಿವ ಲಿಂಗದಲ್ಲಿ ಸೇರಿಕೊಂಡು ಜ್ಯೋತಿರ್ಲಿಂಗವಾಗಿ ಬದಲಾದನು ಶ್ರೀರಾಮನು ಪ್ರತಿಷ್ಠಾಪಿಸಿದ ಲಿಂಗವಾದದ್ದರಿಂದ ರಾಮೇಶ್ವರ ಎಂಬ ಹೆಸರಿನಲ್ಲಿ ಜ್ಯೋತಿರ್ಲಿಂಗವಾಗಿ ಪ್ರಸಿದ್ಧಿಯನ್ನು ಪಡೆಯಿತು ಪ್ರಯಾಗದಿಂದ ಗಂಗಾಜಲವನ್ನು ತಂದು ಆ ಲಿಂಗವನ್ನು ಅರ್ಚನೆ ಮಾಡಿದರೆ ಶಿವನು ಅನುಗ್ರಹಿಸುತ್ತಾನೆ ಇದಿಷ್ಟು ಇವತ್ತಿನ ವಿಡಿಯೋದಲ್ಲಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ಪಕ್ಕದ ರೆಡ್ ಬಟನ್ ಒತ್ತಿ ನಮಸ್ಕಾರ